Thank you so much for quick and fast commitment showing. Good. So, 22 years back, ನನ್ನ ಒಂದು ಟೋಟಲ್ ಮೈಂಡ್ ಸೆಟ್ ಚೇಂಜ್ ಆಯಿತು. ಮೈಂಡ್ ಸೆಟ್ ಟುವರ್ಡ್ಸ್ ಗ್ರೋತ್, ಟುವರ್ಡ್ಸ್ ಕಂಪ್ಲೀಟ್ಲಿ ದಟ್ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ ನನಗೆ ಬರದೆ ಹೋಗಿದ್ದಿದ್ರೆ ಐ ಥಿಂಕ್ ಐ ವುಡ್ ಹ್ಯಾವ್ ನಾಟ್ ರೀಚ್ ವೇರ್ ಐ ಹ್ಯಾವ್ ರೀಚ್ ಇನ್ ಮೈ ಲೈಫ್. ಹೌ ಮೆನಿ ಆಫ್ ಯು ವಾಂಟ್ ಟು ಹ್ಯಾವ್ ದಟ್ ಮೈಂಡ್ ಸೆಟ್ ಫಾರ್ ಯು ಪೀಪಲ್? ಓಕೆ, ಸೊ ಸ್ಟೋರಿ ಅನ್ ಎಕ್ಸಾಂಪಲ್ ತುಂಬ ಡೀಪ್ ಆಗಿ ಒಳಗಡೆ ಹೊರಟೋಯ್ತು 1998, 22 years ಬ್ಯಾಕ್. ಓಕೆ, ಸೊ ಮೈ ಲೈಫ್ ಕೋಚ್ ಆಗಿನ ಕಾಲದಲ್ಲಿ ಒಂದು 5 ವರ್ಷ ಫಾಲೋಡ್ ಟೀಚರ್ ಡಾಕ್ಟರ್ ಭರತ್ ಚಂದ್ರ, ಮಲ್ಟಿಪಲ್ ಟೈಮ್ಸ್ ಬೇಸಿಕ್ ಕೋರ್ಸ್ ವಿನ್ನರ್ಸ್ ವರ್ಕ್ ಶಾಪ್ ಅಟೆಂಡ್ ಮಾಡಿದೆ. ಒನ್ ಎಕ್ಸಾಂಪಲ್ ವಾಟ್ ಹಿ ಗೇವ್ ಅಸ್, ಕಂಪ್ಲೀಟ್ಲಿ ಮೈಂಡ್ ಸೆಟ್ ಚೇಂಜ್ ಆಯಿತು. ಇಮ್ಯಾಜಿನ್ ಮಾಡಿ, ಮನೆಯಲ್ಲಿ ಯಾರೂ ಇಲ್ಲ, ಏನು ತಿಂಡಿ ಇಲ್ಲ, ಹೊಟ್ಟೆ ಸಿಗ್ತಾ ಇತ್ತು, ನ್ಯೂಸ್ ಪೇಪರ್ ಓದ್ತಾ ಇದ್ರಿ, ಆ್ಯಂಡ್ ಏನೋ ಒಂದು ಕಡೆ ಹೊಟ್ಟೆ ಸಿಗ್ತಾ ಇತ್ತು, ಇನ್ನೊಂದು ಕಡೆ ನ್ಯೂಸ್ ಪೇಪರು, ತುಂಬ ಎಕ್ಸೈಟಿಂಗ್ ಆಗಿತ್ತು. ಬಟ್ ಲೈಕ್ ಹೊಟ್ಟೆ ಸಿಗ್ತಾ ಇರೋದ್ರಿಂದ ಗಮನ ಕೊಡೋಕ್ಕಾಗಿರ್ಲಿಲ್ಲ. ಹಾಲು ಬಂತು ಮನೆಗೆ, ಸೊ ಮನೆಗೆ ಹಾಲ್ನವ್ರು ಹಾಲು ತಂದುಕೊಟ್ರು. ಸೊ ಯು ಆರ್ ಎಕ್ಸೈಟೆಡ್, ಓಕೆ, ಹಾಲು ಕಾಯಿಸ್ಬೇಕಂದ್ಬಿಟ್ಟು ನೀವು ಗ್ಯಾಸ್ ಆನ್ ಮಾಡಿದ್ರಿ, ಪಾತ್ರೆಯಲ್ಲಿ ಹಾಲು ಇಟ್ಬಿಟ್ಟು ಕಾಯಿಲೆ ಅಂತ ಬಿಟ್ಬಿಟ್ಟು ನೀವು ನ್ಯೂಸ್ ಪೇಪರ್ ಓದ್ತಾ ಇದ್ರಿ. ಆ್ಯಂಡ್ ಆಸ್ ಓದ್ತಾ 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 ನೀವು ಮುಳುಗೋದ್ರಿ, ಹಾಲು ಬಂತಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಯು ಕಂಪ್ಲೀಟ್ಲಿ ವೆಂಟ್ ಇನ್ ಟು ದ ನ್ಯೂಸ್ ಪೇಪರ್. ಆ್ಯಂಡ್ ವಾಟ್ ಹ್ಯಾಪನ್ ಲೇಟರ್, ಸ್ಮೆಲ್ ಬಂತು, ಏನಪ್ಪ ಅಂತ ಹೋಗಿ ನೋಡ್ತೀರಾ, ಫ್ಲ್ಯಾಶ್ ಆಯ್ತು, ಓ ಮೈ ಗಾಡ್, ಹಾಲು ಉಕ್ಕಿ ಚೆಲ್ಲೋಗಿದೆ. ಆ್ಯಂಡ್ ಈ ಆಸ್ಕ್ ದಿಸ್, ವಾಟ್ ಈಸ್ ಯುವರ್ ನೆಕ್ಸ್ಟ್ ಸ್ಟೆಪ್ ಅಂತ ಕೇಳೋದು. ಮೆನಿ ಆಫ್ ದೆಮ್ ಆರ್ ಥಿಂಕಿಂಗ್ ಲೈಕ್ ಯುನೋ, ನಾನು ಯಾಕೆ ಹಿಂಗೆ ಮಾಡಿದೆ, ನನಗೂ ಕಿಚನ್ ಸೂಟ್ ಆಗಲ್ಲ, ನಾನು ಮಾಡ್ಕೊಡ್ದಾಗಿತ್ತು, ವೈಫ್ ಬಂದರೆ ಬೈತಾರೆ, ಇಷ್ಟೊಂದು ಹಾಲು ವೇಸ್ಟ್ ಮಾಡಿದೆ, ನಾನು ಮಾಡ್ಕೊಡ್ದಾಗಿತ್ತು, ಇದು ಮಾಡಬಾರ್ದಾಗಿತ್ತು. ಅರೌಂಡ್ 180 ಪೀಪಲ್ ವೇರ್ ಇನ್ ದಟ್ ಗ್ರೂಪ್. 180 ಜನ ಎಲ್ಲರೂ ಹೇಳಿದ್ದು ದೇ ವರ್ ಕ್ರಿಬ್ಬಿಂಗ್ ಅಂಡ್ ಕ್ರೈಂಗ್, ನಾನು ಬೇಜಾರು ಮಾಡ್ಕೊತಾ ಇದ್ದೆ, ಯಾಕೆ ಹಿಂಗೆ ಮಾಡಿದೆ, ಯಾಕೆ ಹಂಗೆ ಮಾಡಿದೆ ಅಂತ ಯೋಚನೆ ಮಾಡ್ತಾನೆ ಇರ್ತಾ ಇದ್ದೆ ನಾನು. ದಟ್ ಟೈಮ್ ದ ಟೀಚರ್ ಟೋಲ್ಡ್, ನೋ ವಾಟ್ ಈಸ್ ಆ್ಯಕ್ಚುಲಿ ಸೈಕೊಲಾಜಿಕಲಿ ವಾಟ್ಸ್ ಅ ರೈಟ್ ಥಿಂಗ್ ಈಸ್, ವಾಟ್ಸ್ ದ ನೆಕ್ಸ್ಟ್ ಥಿಂಗ್ ಈಸ್, ಎಷ್ಟು ಹಾಲು ಉಳಿದಿದೆ, ಕಾಫಿ ಮಾಡಲಾ, ಟೀ ಮಾಡಲಾ, ಅಥವಾ ಬಾದಾಮಿ ಹಾಲು ಮಾಡಲಾ, ಅಥವಾ ಹಾಗೆ ಹಾಲನ್ನ ಕುಡಿಲ್ಲ ಸಕ್ಕರೆ ಹಾಕ್ಕೊಂಡು, ವಾಟ್ಸ್ ಅ ನೆಕ್ಸ್ಟ್ ಬೆಸ್ಟ್ ಸ್ಟೆಪ್? ಬೆಸ್ಟ್ ನೆಕ್ಸ್ಟ್ ಸ್ಟೆಪ್ ಈಸ್ ಆಸ್ಕಿಂಗ್ ವಾಟ್ ಈಸ್ ದ ನೆಕ್ಸ್ಟ್ ಬೆಸ್ಟ್ ಸ್ಟೆಪ್. ಏನಾಗೋಗಿದೆ, ಹಾಲು ಚೆಲ್ಲೋಗಿದ್ದನ್ನು ವಾಪಸ್ ತೆಗಿಯೋಕ್ಕಾಗಲ್ಲ. ಬೆಸ್ಟ್ ನೆಕ್ಸ್ಟ್ ಸ್ಟೆಪ್ ಏನು, ವಾಟ್ ಈಸ್ ನೆಕ್ಸ್ಟ್ ಬೆಸ್ಟ್ ಸ್ಟೆಪ್? ಅವರ್ ನನ್ನ ಲೈಫ್ ಹೇಗಿತ್ತು ಅಂದರೆ, ಸಾಲಗಳಿತ್ತು, ಹ್ಯಾಡ್ ಸಮ್ ಲಿಟ್ಲ್ ಯುನೋ ಲೈಕ್ ಸಮಾಜದಲ್ಲಿ ಹೆಸರು ಕಳ್ಕೊಂಡಿದ್ದೆ ರಿಲೇಷನ್ಶಿಪ್ಸಲ್ಲಿ, ಓಕೆ, ಬಡ್ಡಿಗಳು, ಹ್ಯಾಡ್ ಸಮ್ ಇಶ್ಯೂಸ್, ಓಕೆ, ದರ್ ಇಸ್ ನೋ ಹೋಪ್, ಲೈಕ್ ಯಾರು ಅಂತಹ ಒಂದು, ಓಕೆ, ನನ್ನ ಒಂದು ಸೈನ್ಸ್, ನನ್ನ ಒಂದು ಚಿಹ್ನೆಗಳೇನಿಲ್ಲ, ನಾನು ದೊಡ್ಡ ಸಾಧನೆ ಮಾಡ್ತೀನಿ ಅನ್ನೋದು. ಅಟ್ ದಟ್ ಟೈಮ್ ನಾನು ಎಲ್ರಿಗೂ ಬೈಕೊಳ್ತಾ ಇದ್ದೆ, ನನ್ನ ಮೇಲೆ, ನನ್ನ ಹಣೆ ಬರೋದ ಮೇಲೆ, ನಾನು ಓದಿನ ಮೇಲೆ, ನನ್ನ ಎಬಿಲಿಟೀಸ್ ಮೇಲೆ. ಅಟ್ ದಟ್ ಟೈಮ್ ದಿಸ್ ಶಿಫ್ಟೆಡ್ ಮೈ ಮೈಂಡ್ ಸೆಟ್, ಓಕೆ, ಬೆಸ್ಟ್ ನೆಕ್ಸ್ಟ್ ಸ್ಟೆಪ್ ಏನು, ಬೆಸ್ಟ್ ನೆಕ್ಸ್ಟ್ ಸ್ಟೆಪ್. ಎವ್ರಿ ಸಿಚುಯೇಷನ್ಸ್ ಗಿವ್ ಯು ಟು ಆಪರ್ಚುನಿಟಿ, ಪ್ರತಿಯೊಂದು ಸನ್ನಿವೇಶ ಎರಡು ಆಪರ್ಚುನಿಟಿ ಕೊಡುತ್ತೆ. ಒಂದು, ಏನು ಸರಿ ಇಲ್ಲ ಅಂತ ನೋಡೋದಕ್ಕೆ, ಇನ್ನೊಂದು ಏನು ಸರಿ ಮಾಡ್ಬೋದು, ಇಲ್ಲಿಂದ ಏನು ಮುಂದುವರಿಬೋದು ಅನ್ನೋದು. ಇನ್ನು ಡೀಪಾಗಿ ಆಮೇಲೆ ಮಾತಾಡ್ತೀನಿ. ಸೊ ರೈಟ್ ನೌ ವರ್ಲ್ಡ್ಗೆ ಏನಿರೋಂಥದ್ದು, ಕೊರೋನಾ ವೈರಸ್ ಎಫೆಕ್ಟ್ ಇದೆ. ಸೊ ಅಲ್ಲಿ ನಮ್ಗೆ ಇವಾಗ 21 ದಿನಗಳ ಕಾಲದ ಶಟ್ ಡೌನ್ ಇದೆ, ಅಂದರೆ ಲಾಕ್ಡೌನ್ ಇದೆ. ಸೊ ವಾಟ್ ಈಸ್ ದಟ್ ಗೋಯಿಂಗ್ ಆನ್ ಇನ್ ಯುವರ್ ಮೈಂಡ್? ಏನು ನಡೀತಾ ಇದೆ ನಿಮ್ಮೆಲ್ಲರೂ ಮೈಂಡಲ್ಲಿ ಕೂಡ? ಇನ್ಕಮ್ ಇಲ್ಲ, ಎಕ್ಸ್ಪೆನ್ಸಸ್ ಹೆಂಗೆ ನೋಡ್ಕೊಳೋದು, ಖರ್ಚು ಹೆಂಗೆ ಸರಿ ದೂಪಿಸೋದು, ಇವಾಗ EMI ಹೆಂಗೆ ಕಟ್ಟೋದು, ಸ್ಯಾಲ್ರೀಸ್ ಹೆಂಗೆ ನೋಡ್ಕೊಳೋದು, ದೆನ್ ಟರ್ನ್ ಓವರ್ ಕಡಿಮೆ ಆಗಿಬಿಟ್ಟಿದೆ, ಲಾಸಸ್ ಹೆಂಗೆ ಸರಿ ಮಾಡೋದು, ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋದು. ಸೊ ನಾವು ಯುವರ್ ಥಾಟ್ ಪ್ರೊಸೆಸ್ ಈಸ್ ಸಮಥಿಂಗ್ ಲೈಕ್, ಏನು ಸರಿ ಇಲ್ಲ ಅಂತ ನೋಡ್ತಾ ಏನಾಗುತ್ತೆ, ಇಫ್ ದಿಸ್ ಗೋಸ್ ಮೋರ್, ಮನೇಲಿ ಕೂತ್ಕೊಂಡೆ ಏನಾಗುತ್ತೆ, ಇವಾಗ ಒಂದು ಚಿಂತೆ ಜಾಸ್ತಿ ಆಗುತ್ತೆ, ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ನೀವು ಕನ್ನಡ ಚಾನೆಲ್ ನೋಡಿದ್ರೆ ಇವಾಗ ಯಾರ್ಯಾರು ಏನೇನು ಮಾಡ್ಕೊಡ್ದು ಅದೆಲ್ಲ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ, ಭಯ ಆಗ್ತಾ ಇದೆ. ಸಿ, ಇದು ಟ್ರೂತ್, ನಿಜ ಸುಳ್ಳಲ್ಲ. ನ್ಯಾಷನಲ್ ಚಾನೆಲ್ಸ್ಗಳು ನೋಡಿದ್ರೆ, ಹಿಂದಿ ಚಾನೆಲ್ ನೋಡಿದ್ರೆ, ದೇ ಓನ್ಲಿ ಶೋ ಎಕ್ಸಾಕ್ಟ್ಲಿ ಆಸ್ ಫ್ಯಾಕ್ಟ್ ವಾಟ್ ಇಟ್ ಈಸ್. ದೇ ಆರ್ ಓನ್ಲಿ ಶೋಯಿಂಗ್ ವಾಟ್ ದ ಫ್ಯಾಕ್ಟ್, ಏನು ಫ್ಯಾಕ್ಟ್ ಅದನ್ನೇ ತೋರಿಸ್ತಾರೆ. ಇವಾಗ ಗೌರ್ಮೆಂಟ್ ಚಾನೆಲ್ಸ್ ಅಂದರೆ DD1 ಇಂಟರ್ನ್ಯಾಷನಲ್ ನೋಡಿದಾಗ, ಇಟಲಿನಲ್ಲಿ ಪ್ರತಿದಿನ ಸಾಯ್ತದೆ, ರೋಡಲ್ಲಿ ICU ಮಾಡಿದ್ದಾರೆ,
சார்ல்ஸ் பிரின்ஸ் பிரின்சஸ் பிரின்ஸ் சார்ல்ஸ் ராஜ்குமாரா அவங்க கூட பாசிட்டிவிட்டி பண்ணிவிட்டு கரோனா பாசிட்டிவ் தோர்ஸ்ட்டு. ಸೊ ಸಿಕ್ಸ್ ಮಂತ್ಸ್ ಯು ಕೆ ಲಾಕ್ಡೌನ್ ಆಗಿದೆ. ನಾವು ಲೈಕ್ ಸಡನ್ಲಿ ನಮ್ಮ ಮೈಂಡ್ ಸೆಟ್ ನಮ್ಮ ಬಿಸ್ನೆಸ್ ನಮ್ದಿದ್ದು ಇಟ್ ಇಟ್ಸ್ ಮೂವ್ ಟು ದ ನೆಕ್ಸ್ಟ್ ಲೆವೆಲ್. ಅಪ್ಪ ಏನ್ ಮಾಡೋದು ಇವಾಗ? ದಿಸ್ ಫೈಟ್ ಇಸ್ ನಾಟ್ ಓನ್ಲಿ ವಿತ್ ಇನ್ ರೈಟ್ ನೋ ನಮ್ಮ ಬಿಸ್ನೆಸ್, ನಮ್ಮ ಎಕ್ಸ್ಪೆನ್ಸಸ್, ನಮ್ಮ ಇ ಎಂ ಐ, ಊಟ ತಿಂಡಿ, ಅಥವಾ ನಮ್ಮೂರು, ಅಥವಾ ಇವತ್ತಿನ ಯುಗಾದಿ ಹಬ್ಬದ ಹೊಸ ತೊಡುಕು ನಾನ್ ವೆಜ್ ತಿನ್ನೋದು. ನಾಟ್ ದಿಸ್. ದಿಸ್ ಸಿಚುಯೇಷನ್ ಇಸ್ not only a business, it's not only a war, country war alla athwa state war alla, it's something called whole humanity ge problem ira time idu. Solpa ajagrute aadre ee place called bhoomi iriyalla adru mele iratakkanta idi manushya manava kulane wipe out aguvanta ondu chances ide. We have to be careful, right? Na maadbekaradhe onde on kelsa enu idu alla, stay at home, stay safe. ರೈಟ್ ನೌ ಹಂಗನ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ, ಮೈಂಡ್ ಜಂಕ್ ಆಗ್ಬಿಡುತ್ತೆ. ಸೆಲ್ಫ್ ಮಾಸ್ಟ್ರಿ ಕೋರ್ಸಲ್ಲಿ ಲಾಂಗ್ ಬ್ಯಾಕ್ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ನಾವು ಮಾತಾಡ್ತಾ ಇದ್ವಿ. ಏನದು? ಮನುಷ್ಯನಿಗೆ ದೊಡ್ಡ ಪನಿಷ್ಮೆಂಟ್ ಏನಪ್ಪ ಅಂದ್ರೆ ಕಾಲಾಪಾನಿ ಸಜಾ. ಅಂದ್ರೆ ಒಂದ್ ಕಾಲದಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ಗೆ ಏನ್ ಮಾಡ್ತಾ ಇದ್ರು, ಅಂಡಮಾನ್ ನಿಕೋಬಾರ್ ಅಲ್ಲಿ ಇರತಕ್ಕಂತ ಬ್ಲಾಕ್ ಜೈಲ್ ಅಂದ್ರೆ ಬ್ಲಾಕ್ ಸೆಲ್ ಅಲ್ಲಿ ತಗೊಂಡೋಗಿ ಕತ್ಲೆ ಕೋಣೆಯಲ್ಲಿ ಹಾಕ್ಬಿಡೋರು. ಯಾರ ಜೊತೆ ಮಾತಾಡಂಗಿಲ್ಲ, ಸೂರ್ಯನ ಬೆಳಕಿಲ್ಲ, Nobody's face they will be seeing for throughout their life, rest of their life. Okay? Antha paristhiti. Avaga hege aagtane manusha? Can you imagine? Like, mobile gina bara munche hegirta itto, pager gina munche hegirta itto, yaradru ond dina Sunday raja andre manenalle lock aagi kutkonbitre, athu punishment namge en kodta iddru, koneyalli aakbidtini no nimge anta helta iddru. Lock aaki kunisbitre enagadu? Yaru 1 hour 2 hour 3 hour avante maatadilla andre ವಾಟ್ ಇಸ್ ಜೈಲ್ ಸೆರೆಮನಿ ಅಂದ್ರೇನು? ಅವನ್ ಒಂದ್ ಕಡೆ ಬಂದಿ ಮಾಡಿದಂಥದ್ದು, ಕರೆಕ್ಟ್. ಅವಾಗ ಮನುಷ್ಯನಿಗೆ ಏನಾಗುತ್ತೆ, ಅವನ ಸ್ವತಂತ್ರ ಅಂದ್ರೆ ಸ್ವಾತಂತ್ರ್ಯ ಹೋಗ್ಬಿಟ್ಟಾಗ, ಇಂಡಿಪೆಂಡೆನ್ಸ್ ಹೋಗ್ಬಿಟ್ಟಾಗ, ಹಿ ಫೀಲ್ ಟೋಟಲಿ ಡಿಸ್ಟರ್ಬ್. ಸೊ ಸಡನ್ಲಿ ಎವ್ರಿಬಡಿ ಆರ್ ಫೀಲಿಂಗ್ ಲೈಕ್ ನಮ್ಮ ಒಂದು ಸ್ವಾತಂತ್ರ್ಯನ ಕಿತ್ಕೊಳ್ತಾ ಇದ್ದಾರೆ, ನಮ್ಮ ಒಂದು ಫ್ರೀಡಮ್ ಹೋಗ್ಬಿಡ್ತಾ ಇದೆ. ಮೈ ಡಿಯರ್ ಫ್ರೆಂಡ್ಸ್, ಕನ್ಸ್ಯೂಮರ್ಸ್, ಬಿಸ್ನೆಸ್ ಮಾಸ್ಟರ್ಸ್, ಇವತ್ತು ನಮ್ಮ ಒಂದು ಇನ್ ಫ್ರೀಡಮ್ನ ನಾವು ಬಿಟ್ಕೊಡ್ಬೇಕು ಸ್ವಲ್ಪ ದಿನ. ಸೇಯಿಂಗ್ ದಟ್ ಫ್ರೀಡಮ್ ಬಿಟ್ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ವಿ ಡೋಂಟ್ ನೋ ವಾಟ್ ಮೇ ಗೋ ರಾಂಗ್. ಸೊ ನಾನು ಯಾರಿಗೂ ಭಯ ಬಿಡಿಸ್ಲಿಕ್ಕೆ ಕ್ಲಾಸ್ ತಗೊಳ್ತಾ ಇಲ್ಲ. ದಿಸ್ ಇಸ್ ಅ ಸಿಚುಯೇಷನ್. ನಾವು ಏನ್ ಮಾಡೋಣ ಈ ಸಿಚುಯೇಷನ್ ಅಲ್ಲಿ? ಸ್ವಲ್ಪ ಮುಂಜಾಗ್ರತೆ ತಗೊಂಡು ಏನ್ ಡ್ಯಾಮೇಜ್ ಆಗುತ್ತೋ ಆಗ್ಲಿ, ಕೆನ್ ವಿ ಸಿ ಇನ್ ಅ ಡಿಫ್ರೆಂಟ್ ವೇ ಬೆಸ್ಟ್ ನೆಕ್ಸ್ಟ್ ಸ್ಟೆಪ್ ಏನು? Can all of you type this best next step? What's your best next step? This is what, like, you know, my mind always says, best next step in any time in my life. Financial crunch bandaga, a relationship issue aadaga, let's be health issue aadaga, okay, anything happens. Whole world alli, if anybody is a leader, the sign of a leader is, first thing, they are very emotionally stable. Yavaga bhavanatmakavagi stable agirtare, then yavaga bhavanegalu stable agi calm agirtare. Look at the, you know, Modi and MS Dhoni, they are always at composed level. Okay, the best composed level, then only they can think best next step in. What's next best step? Ad bar mindset banbidto, and in this is just temporary phase. Right now now in alidivi, this is just temporary phase. Yavaga andre when we are doing a right step, enado sitting at home right now. 21 dina time sikkide namge ellarigu. So 21 dina namge ರಿವರ್ಸ್ ಹೋಗಿದ್ದೀವಿ, ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ಕೊಳಕ್ ಬದಲು 21 ದಿನ ನಾವು ಕೂತ್ಕೊಂಡು ಇದನ್ನ ಹೆಂಗೆ ಸದುಪಯೋಗ ಪಡಿಸ್ಕೊಬೋದು, ನೆಕ್ಸ್ಟ್ ಲೆವೆಲ್ ಹೆಂಗೆ ತಗೊಂಡೋಗ್ಬೋದು. ಏ ವಾಟ್ ಎಲ್ಸ್ ಯು ವಾಂಟ್ ಇನ್ ಯುವರ್ ಲೈಫ್ ಯಾರ್? ಓಕೆ, ಯು ಹವ್ ಇಂಟರ್ನೆಟ್, ಯು ಹವ್ ಮೊಬೈಲ್, ಯು ಹವ್ ಎ ಟಿವಿ, ನೆಟ್ಫ್ಲಿಕ್ಸ್, ಲೈಫ್ ಕೋಚ್, ಬುಕ್ಸ್, ಫ್ಯಾಮಿಲಿ, ಫುಡ್, ಸಪೋರ್ಟಿಂಗ್ ಸಿಸ್ಟಮ್, ಇಷ್ಟೆಲ್ಲ ಇರಬೇಕಾದ್ರೆ ಓಕೆ ಸೋ ಮೆನಿ ಥಿಂಗ್ಸ್ ಇಸ್ ದೇರ್. ನೋ ವಾಟ್ ಯು ಹವ್ ಟು ಡೂ? ಸ್ಟೇ ಕೂಲ್,
stay at home. And what do you do next? I'll teach you what to do next, right? So Murtana Nodbud Pratyonu, every crisis can be seen in three ways. Okay. I'm so glad today morning I watched Brain Traces video. Will you get there? I was just scrolling and I saw Brain Traces video. He's telling every leader sees crisis in a three different angle. Problem. If you see this crisis as a problem, your emotions is down. You can't think. ನೀವು ಯೋಚನೆ ಮಾಡಿ, ಏನಾದರೂ ಒಂದು ಪದ ಪ್ರಾಬ್ಲಮ್ ಅಂದ ತಕ್ಷಣ ಭಯ ಆಗುತ್ತೆ. ಸೇಮ್ ಕ್ರಿಶಿಸ್ ಕ್ಯಾನ್ ಬಿ ಸೀನ್ ಇನ್ ಅದರ್ ವರ್ಡ್. ಯಾವುದು? ಆಡಿಯೋ ಲಾಸ್ಟ್, ಗೋ ಔಟ್ ಆಫ್ ದ ಕ್ಲಾಸ್ ಅಂಡ್ ಕಮ್ ಬ್ಯಾಕ್ ಅಗೇನ್. ಆ ಲಿಂಕ್ ಮತ್ತೆ ಕ್ಲಿಕ್ ಮಾಡಿ, ಯು ವಿಲ್ ಗೆಟ್. ಬಿಕಾಸ್ ನಿಮ್ಗೆ ಏನಾದರೂ ಕಾಲ್ ಬಂದ್ರೆ ಇನ್ ಬಿಟ್ವೀನ್ ನೀವು ಈ ಒಂದು ಲೈವ್ ಸೆಷನ್ ಅಟೆಂಡ್ ಮಾಡ್ತಾ, ನಿಮ್ಗೇನಾದ್ರೂ ಇನ್ಕಮಿಂಗ್ ಕಾಲ್ ಬಂದ್ರೆ ನಿಮ್ಗೆ ನಿಮ್ಮ ಒಂದು ವಾಯ್ಸ್ ಕಡಿಮೆ ಆಗ್ಬಿಡುತ್ತೆ. ಓಕೆ, ಅವಾಗ ನೀವು ಮಾಡಬೇಕಾಗಿರೋದೇನು? ಯು ಹ್ಯಾವ್ ಟು ಗೋ ಔಟ್ ಆಫ್ ದ ಮೀಟಿಂಗ್, ಲೀವ್ ದ ಮೀಟಿಂಗ್ ಹಾಲ್, ಅಗೇನ್ ಆಡ್ ಬ್ಯಾಕ್ ಯುವರ್ ಸೆಲ್ಫ್ ಸೋ ಯು ಕ್ಯಾನ್ ಬಿ ನೆಕ್ಸ್ಟ್. ಫಸ್ಟ್ ಆಂಗಲ್, ಫಸ್ಟ್ ಡೈಮೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಅಂತ ನೋಡಿದಾಗ ಎಮೋಷನ್ಸ್ ಡೌನ್ ಆಗುತ್ತೆ, ಭಯ ಆಗುತ್ತೆ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಲೀಡರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಪ್ರಾಬ್ಲಮ್ ಅನ್ನೋದನ್ನ ಚಾಲೆಂಜ್ ಅಂತ ನೋಡ್ತಾರೆ. ಚಾಲೆಂಜ್ ಅಂತ ನೋಡಿದಾಗ ಏನಾಗುತ್ತೆ? ಸ್ಪಿರಿಟ್ ಬರುತ್ತೆ, ಏನ್ ಮಾಡ್ಬೋದು ಅಂತ ಸ್ವಲ್ಪ ಎನರ್ಜಿ ಬರುತ್ತೆ. ಚಾಲೆಂಜ್ ಅಂದ್ರೆ ಕಾಂಪಿಟೇಟಿವ್ನೆಸ್ ಬರುತ್ತೆ, ಅಂದ್ರೆ ಸ್ಪರ್ಧಾತ್ಮಕ ಮನೋಭಾವ ಬಂದ್ಬಿಡುತ್ತೆ. ಅದು ಇನ್ನೊಂಥರ ವರ್ಡ್ ಅಪರ್ಚುನಿಟಿ ಅಂತ ನೋಡಿದಾಗ ಏನಾಗುತ್ತೆ? ಓ ಅಪರ್ಚುನಿಟಿ, ಏನೆಲ್ಲ ಮಾಡ್ಬೋದು ನಾನು ಇದರಲ್ಲಿ. ಎವ್ರಿ ಪ್ರಾಬ್ಲಮ್ ಯೂಸ್ ಯು ತ್ರೀ ಡೈಮೆನ್ಷನ್ ಟು ಲುಕ್ ಇನ್ ಟು ಪ್ರಾಬ್ಲಮ್. ಎವ್ರಿ ಕ್ರೈಸಿಸ್ ಪ್ರಾಬ್ಲಮ್ ಆರ್ ಚಾಲೆಂಜ್ ಆರ್ ಅಪರ್ಚುನಿಟಿ. ನನಗೆ ಗೊತ್ತು ಎಲ್ಲರ ಮೈಂಡಲ್ಲಿ ಏನು ನಡೀತಾ ಇದೆ. ಹೌ ಕೆನ್ ಐ ಬ್ಯಾಲೆನ್ಸ್ ದಿಸ್ ಲಾಸಸ್ ಎಕ್ಸ್ಪೆನ್ಸಸ್? ನೋಡೋಣ, ಈಗ 21 ದಿನ EMI ಕಟ್ಟಕ್ಕೆ ದುಡ್ಡಿದೆಯಾ ಕಟ್ಟಿ, ಸ್ಯಾಲ್ರಿ ಕೊಡಕ್ಕೆ ದುಡ್ಡಿದೆಯಾ ಕೊಡಿ, ಓಕೆ ಏನಿದೆ ಅದೆಲ್ಲ ಬೆಸ್ಟ್ ಮಾಡಿ. ಆಗಿಲ್ಲ ಆಮೇಲೆ ನೋಡೋಣ ವಾಟ್ ನೆಕ್ಸ್ಟ್ ಇಸ್. 21 ದಿನ ಏನೇನು ಮಾಡಕ್ಕೆ ಸಾಧ್ಯವಾಗುತ್ತೆ, ಲೆಟ್ ಅಸ್ ಸೀನ್ ದಟ್. ಊಟ ತಿಂಡಿ ಇದೆಯಾ? ದೆನ್ ಕೇರ್. ಇಲ್ವಾ? ಸಿ, ಐ ನೋ ಸೋ ಮೆನಿ ಪೀಪಲ್ ಅಕ್ರಾಸ್, 5,000 ಜನ ಪರ್ಸನಲಿ ಪರಿಚಯ, ಬಿಸ್ನೆಸ್ ಮನರ್ಸ್. ಯು ನೀಡ್ ಎನಿಥಿಂಗ್, ಐ ಎಮ್ ದೇರ್ ಟು ಸಪೋರ್ಟ್ ಯು, ಕನೆಕ್ಟ್ ಯು. ಓಕೆ, ದಿಸ್ ಇಸ್ ಮೈ ಪ್ರಾಮಿಸ್ ಟು ಆಲ್ ಕನ್ಸ್ಯೂಮರ್ಸ್ ಅಂಡ್ BTS ಸ್ಟೂಡೆಂಟ್. ಓಕೆ, ದಿಸ್ ಇಸ್ ಮೈ ಪ್ರಾಮಿಸ್. ಐ ನೋ ಫುಡ್, ಐ ನೋ ಡಾಕ್ಟರ್ಸ್, ಐ ನೋ ಗ್ರಾಸರಿ, ಹೋಲ್ಸೇಲ್, ಯು ನೇಮ್ ಇಟ್, ಎವ್ರಿಬಡಿ ಆರ್ ಇನ್ ಅವರ್ ಕಮ್ಯುನಿಟಿ. ವಿ ಕ್ಯಾನ್ ಸಪೋರ್ಟ್ ಈಚ್ ಅದರ್. ದಿಸ್ ಇಸ್ ದ ಸ್ಟ್ರೆಂತ್ ಆಫ್ ಕನ್ಸ್ಯೂಮರ್ಸ್ BTS. 11 years ವಾಟ್ ವಿ ಆರ್ ಬಿಲ್ಡ್ ಟುಗೆದರ್. ವಿ ಆರ್ ಸ್ಪಿರಿಚುಯಲ್ ಪೀಪಲ್ ಟುಗೆದರ್, ರೈಟ್? ಸೊ ದಿಸ್ ಕಮ್ಯುನಿಟಿ ಕ್ಯಾನ್ ಬಿಲ್ಡ್ ಅಂಡ್ ಕ್ಯಾನ್ ಡೂ ಮೆನಿ ಥಿಂಗ್ಸ್ ಟು ಈಚ್ ಅದರ್, ಕರೆಕ್ಟ್? ಸೊ ನೌ ವಾಟ್ ಈಸ್ ದ ಟೈಮ್ ಫಾರ್ ಅಸ್? ಈ ಟೈಮ್ ಏನ್ ನಮ್ಗೆ, ವಾಟ್ಸ್ ಅ ಟೈಮ್ ಫಾರ್ ರೈಟ್ ನೌ? ಈ ಸಮಯ ಏನಪ್ಪಾ ಅಂದ್ರೆ, ಫಸ್ಟ್ ಪಾಸ್, ಡೋಂಟ್ ಥಿಂಕ್ ಆಫ್ ರನ್ನಿಂಗ್, ಪಾಸ್. ದಿಸ್ ಇಸ್ ಅ ಪಾಸಿಂಗ್ ಟೈಮ್, ಕಾಮ ಅಲ್ಲ, ಫುಲ್ ಸ್ಟಾಪ್ ಅಲ್ಲ. ಪಾಸ್ ಅಂದ್ರೆ ಏನು? ಲೈಕ್ ಯು ಆರ್ ವಾಚಿಂಗ್ ಮೂವಿ, ಓಕೆ, ವಿಡಿಯೋನಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ದೀರಾ, ಸಡನ್ಲಿ ಯು ಗೆಟ್ ಒನ್ ಇಂಪಾರ್ಟೆಂಟ್ ಆಕ್ಟಿವಿಟಿ. ವಾಟ್ ಯು ಡೂ? ಯು ಪಾಸ್ ದ ವಿಡಿಯೋ, ಯು ಜಸ್ಟ್ ಪಾಸ್ ದ ವಿಡಿಯೋ. ಅದು ಅಲ್ಲೇ ನಿಂತಿರುತ್ತೆ. ಸೊ ಲೈಫ್ ಒಂಥರ ಪಾಸ್ ಕೊಡ್ತಾ ಇದೆ. ಸೊ ಲೆಟ್ಸ್ ಟೇಕ್ ಎ ಪಾಸ್. ದೇವಸ್ಥಾನ ಇಲ್ಲ, ಹೋಟೆಲ್ ಇಲ್ಲ, ಐ ಅಂಡರ್ಸ್ಟ್ಯಾಂಡ್. ಲೆಟ್ ಟೇಕ್ ಎ ಪಾಸ್ ಫಾರ್ ಸಮ್ ಟೈಮ್. ಓಕೆ, ಸೊ ದಿಸ್ ಇಸ್ ಸ್ಟೆಪ್ ಒನ್, ಇಸ್ ಪಾಸ್. ಸ್ಟೆಪ್ ಟು ಇಸ್ ಬೀಂಗ್ ಸೇಫ್. ಐ ಎಮ್ ವೆರಿ ಕ್ಲಿಯರ್ಲಿ ರಿಪಿಟೇಟಿವ್ ಆಗಿ ವಾಪಸ್ ಹೇಳ್ತಾ ಇದ್ದೀನಿ, ಜಾನ್ ಹೇ ತೋ ಜಹಾನ್ ಹೇ, ನರೇಂದ್ರ ಮೋದಿ ಹೇಳಿರೋದು ಕರೆಕ್ಟ್. ಜೀವ ಇದ್ರೆ ಎಲ್ಲನೂ ಇದ್ದಂಗೆ, ಜೀವನ ಇಲ್ಲ ಅಂದ್ರೆ ಏನು ಇಲ್ಲ ಅಲ್ವಾ. ಜಾನ್ ಹೇ ತೋ ಜಹಾನ್ ಹೇ, ಹೀರೋಗಿರಿ ತೋರಿಸೋ ಟೈಮ್ ಅಲ್ಲ ಇದು. ಜಾನ್ ಹೇ ತೋ ಜಹಾನ್ ಹೇ. ನೆಕ್ಸ್ಟ್ ಇಟ್ಸ್ ಅ ಟೈಮ್ ಫಾರ್ ಥರ್ಡ್ ಸ್ಟೆಪ್ ಇಸ್ ರಿಫ್ಲೆಕ್ಷನ್ ಟೈಮ್. ಏನ್ ರಿಫ್ಲೆಕ್ಷನ್ ಅಂದ್ರೆ, ಹೇಗಿದೆ ನನ್ನ ಲೈಫು, ಏನ್ ಮಾಡಿದ್ದೀನಿ ಇದುವರೆಗೂ, ಏನ್ ಸರಿಗಿದೆ, ಏನ್ ಸರಿಗಿಲ್ಲ. ಓಕೆ, ಅಂಡ್ ದೆನ್ ಕಮ್ ಏನ್ ಮಾಡೋದು, ರಿಫ್ಲೆಕ್ಷನ್ ಮಾಡಿದ್ಮೇಲೆ ಎಷ್ಟೊಂದು ಸರಿ ತಪ್ಪು ಒಳಗಡೆಯಿಂದ ಗೊತ್ತಾಗುತ್ತೆ. ಐ ಹ್ಯಾವ್ ಡನ್ ಸೋ ಮೆನಿ ಮಿಸ್ಟೇಕ್ಸ್ ಬೀಯಿಂಗ್ ಎ ಕೋಚ್, ಬೀಯಿಂಗ್ ಎ ಬಿಸ್ನೆಸ್ ಮ್ಯಾನ್, ಮೆನಿ ಥಿಂಗ್ ಡೆಸ್ಪರೇಟ್, ಸೋ ಮೆನಿ ಥಿಂಗ್ಸ್ ಐ ಹ್ಯಾವ್ ಟೇಕನ್ ರಾಂಗ್ ಸ್ಟೆಪ್ಸ್. ಸೊ ಐ ಆಮ್ ರಿಫ್ಲೆಕ್ಟಿಂಗ್, ಓ ಇದು ಹಿಂಗೆ ಮಾಡಬಾರ್ದಾಗಿತ್ತು, ಬಟ್ ಆ ಮೂಮೆಂಟಲ್ಲಿ ಅದು ಸರಿ ಅನಿಸ್ತು ಮಾಡಿದ್ದೀನಿ. ಐ ಆಮ್ ಫೀಲಿಂಗ್ ಓಕೆ, ದಿಸ್ ಇಸ್ ರೈಟ್, ಯಾಕೆ ಹಿಂಗೆ ತೊಗೊಂಡೆ, ಯಾಕೆ ಹಿಂಗೆ ಮಾಡಿದೆ, ಸೊ ಏನು ಮಾಡಬೇಕಾಗಿತ್ತು, ಹೇಗೆ. ಇಟ್ಸ್ ಲೈಕ್ ಆಲ್ ರಿಫ್ಲೆಕ್ಷನ್ ಟೈಮ್. ಡೂ ರಿಫ್ಲೆಕ್ಟ್, ಕರೆಕ್ಟ್ ಯುವರ್ ಮೈಂಡ್ ಅಂಡ್ ಇನ್ಕಂಪ್ಲೀಟ್ ಥಾಟ್ಸ್ ಏನಿದೆ, ವೈಬ್ರೇಟ್, ಇಟ್ಸ್ ಮೇಕ್ ಇಟ್ ಕರೆಕ್ಟ್, ಕ್ಲೆನ್ಸ್ ಇಟ್, ಕ್ಲೆನ್ಸ್ ಇಟ್, ಕ್ಲೆನ್ಸ್ ಇಟ್. ಮೈ 21 days ಜಾಬ್ ಇಸ್ ಫಾರ್ ಆಲ್ ಆಫ್ ಯು ಟು ಕ್ಲೆನ್ಸ್ ಯುವರ್ ಮೈಂಡ್ ಸೆಟ್, ಮೇಕ್ ಇಮೋಷನಲಿ ಸ್ಟ್ರಾಂಗ್ ಅಂಡ್ ಪ್ರಿಪೇರ್ ಫಾರ್ ದ ಆಪರ್ಚುನಿಟಿ. ಏನು ಮಾಡಲಿಕ್ಕೆ? ಪ್ರಿಪೇರ್ ಫಾರ್ ಯುವರ್ ಫ್ಯೂಚರ್ ಆಪರ್ಚುನಿಟಿ.
ಏನ್ ನೆಕ್ಸ್ಟ್ 21 ದಿನಗಳು ಆದ್ಮೇಲೆ ಬರುತ್ತೆ, ಡು ವಾಂಟ್ ಟು ನೋ ವಾಟ್ಸ್ ಎ ಗ್ರೇಟ್ ಆಪರ್ಚುನಿಟಿ ಗೋಯಿಂಗ್ ಟು ಕಮ್? ಗ್ರೇಟ್ ಆಪರ್ಚುನಿಟಿ, ಶತಮಾನದಕ್ಕೊಂದ್ಸತಿ ಸಿಗೋ ಆಪರ್ಚುನಿಟಿ. ಐ ಒನ್ ಸಿಂಪಲ್ ಎಕ್ಸಾಂಪಲ್, ರೈಟ್ ನೌ ಐ ಆಮ್ ಫ್ರಮ್ ಅಟ್ ಮೈ ಹೋಮ್ ಬನಶಂಕರಿ ಮನೆಯಿಂದ 30-50 cents. 2005 ಅಲ್ಲಿ 32 lakh ಕೊಟ್ಟು ತಗೊಂಡಿದ್ದು ಬರೀ ಲ್ಯಾಂಡ್. ಓಕೆ, ಪಕ್ಕದಲ್ಲಿ ಖಾಲಿ ಇದೆ ಸೈಟ್ ಒಂದು. ಓಕೆ, ಎರಡು ಸೈಟ್ ಖಾಲಿ ಇದೆ 30-60. ಇನ್ನೊಂದು ಪ್ರೈಸ್ ದೇ ಆರ್ ಚಾರ್ಜಿಂಗ್ ಇಸ್ 12,000 rupees. 12,000 ಅಂದರೆ ಎಷ್ಟು ಗೊತ್ತಾ? ಎಕ್ಸಾಕ್ಟ್ಲಿ 5 times ಪ್ರೈಸ್ ಹಸ್ ಗಾನ್. 1,800 rupees ಹಸ್ ಬಿಕಮ್ 12,000 15 ವರ್ಷದಲ್ಲಿ. ಅಂದರೆ 3 ವರ್ಷಕ್ಕೊಂದ್ಸತಿ ಪ್ರೈಸ್ ಬೆಳೆದಿದೆ, 3 ವರ್ಷಕ್ಕೊಂದು ಜಾಸ್ತಿ ಆಗಿದೆ. ಐ ಟೆಲ್ ಯು ಒನ್ ಥಿಂಗ್, ಶತಮಾನಕ್ಕೆ ಒಂದ್ಸತಿ ಬರೋ ಆಪರ್ಚುನಿಟಿ ಏನು ಗೊತ್ತಾ? ನೆಕ್ಸ್ಟ್ ಇದೆಲ್ಲ ಕರೋನಾ ಮುಗಿದ ತಕ್ಷಣ 3 ವರ್ಷದಲ್ಲಿ 5 times ಆಗಿ ಬೆಳೆಯುವಂಥ ಆಪರ್ಚುನಿಟಿ. ಗೋಲ್ಡ್, ಲ್ಯಾಂಡ್, ಇನ್ವೆಸ್ಟ್ಮೆಂಟ್ಸ್, ಯು ನೇಮ್ ಇಟ್, ಎವ್ರಿಥಿಂಗ್ ವಿಲ್ ಕಮ್ ಬ್ಯಾಕ್. ಅಂಥ ಆಪರ್ಚುನಿಟಿ ಬರುತ್ತೆ. ಸೊ ಯು ನೀಡ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದಿಸ್. ಸೊ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಯು ಫಾರ್ ಯೂ ದಿಸ್. ಆರ್ ಯು ರೆಡಿ ಫಾರ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ದಿಸ್? ದೆನ್ ನೆಕ್ಸ್ಟ್ ಸ್ಟೆಪ್ ಇಸ್ ಅಪ್ಗ್ರೇಡೇಷನ್ ಟೈಮ್. ಪಾಸ್, ಸೇಫ್, ಐ ಆಮ್ ರಿಪೀಟಿಂಗ್ ಇಟ್, ಪಾಸ್, ಸೇಫ್, ರಿಫ್ಲೆಕ್ಷನ್, ಪ್ರಿಪೇರೇಷನ್. ರಿಫ್ಲೆಕ್ಟ್ ಆದ್ಮೇಲೆ ಪ್ರಿಪೇರ್ ಆಗಬೇಕು ಅಪ್ಗ್ರೇಡೇಷನ್ ಫಾರ್ ಫ್ಯೂಚರ್. ದಿಸ್ 5 steps ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಐ ಆಮ್ ಗೋಯಿಂಗ್ ಟು ಗಿವ್ ಯು ಅಸೈನ್ಮೆಂಟ್ಸ್ ಫಾರ್ ಆಲ್ ಆಫ್ ಯು. ಓಕೆ, ನಾವು ವಾಟ್ ಫಸ್ಟ್ ಅಸೈನ್ಮೆಂಟ್ ರಿಫ್ಲೆಕ್ಷನ್ ಮಾಡಬೇಕಂದ್ರೆ, ಐ ಸ್ಟಿಲ್ ರಿಮೆಂಬರ್ ಮೈ ಫಸ್ಟ್ ಡಿವೈನ್ ಟಚ್ ಪ್ರೋಗ್ರಾಮ್ ನಾವು ಯಾವಾಗ ಕಂಡಕ್ಟ್ ಮಾಡಿದ್ದು, 2009 ಅಲ್ಲಿ. ಓಕೆ, ಎಲೀಮ್ ರೆಸಾರ್ಟ್ ಅಲ್ಲಿ. ಓಕೆ, ಇಂಗ್ ಲೈಕ್ ಶ್ರೀಕಾಂತ್ ಆಚಾರ್ಯ ಇಸ್ ಆನ್ ದ, ಮೆನಿ ಪೀಪಲ್ ಆರ್ ಹಿಯರ್, ಗೌರಿಶಂಕರ್. ಓಕೆ, ಎಲ್ರಿಗೂ ಒಂದು ಕೆಲಸ ಕೊಟ್ಟಿದ್ದೇನಪ್ಪ, ಇನ್ಕ್ಲೂಡಿಂಗ್ ಕವಿತಾ. ಓಕೆ, ಸೊ ವಾಟ್ ಐ ಗೇವ್ ಆಲ್ ಆಫ್ ದೆಮ್ ಇಸ್ ಒನ್ ಆಕ್ಟಿವಿಟಿ. ಯು ನೋ ವಾಟ್ಸ್ ಒನ್ ಆಕ್ಟಿವಿಟಿ? ಲಿಸ್ಟ್ ಡೌನ್ ಯುವರ್ ಥಿಂಗ್ಸ್ ವಿಚ್ ಯು ಆರ್ ಗ್ರೇಟ್ಫುಲ್ ಫಾರ್ ಇಟ್. ನೀವು ಯಾವ್ಯಾವುದಕ್ಕೆ ಜೀವನದಲ್ಲಿ ಕೃತಜ್ಞತರಾಗಿದ್ದೀರಾ, ಥ್ಯಾಂಕ್ಫುಲ್ ಆಗಿದ್ದಾರೆ, ಗ್ರಾಟಿಟ್ಯೂಡ್, ಯು ಮೇಕ್ ಎ ಲಿಸ್ಟ್ ಫಸ್ಟ್. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ವಾಟ್ಸ್ ಬ್ಲೆಸ್ಸಿಂಗ್ಸ್? ಫಸ್ಟ್ ಥಿಂಗ್ ಇಸ್ ದಟ್ ದಿಸ್ ಇಂಟರ್ನೆಟ್, ದಿಸ್ ಕ್ಯಾಮ್ರಾ, ದಿಸ್ ಮೊಬೈಲ್, ಸ್ಮಾರ್ಟ್ಫೋನ್, ರೈಟ್? ಗೋ ಆನ್ ರೈಟಿಂಗ್ ಎವ್ರಿಥಿಂಗ್. ಏನೇನಿದೆ ಇವತ್ತು ನಿಮ್ಮ ಹತ್ರ? ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಬ್ಲೆಸ್ಸಿಂಗ್ಸ್, ಮೇಕ್ ಎ ನೋಟ್ ಆಫ್ ಎವ್ರಿಥಿಂಗ್. ಬರಿಬೇಕು, ಟೈಪ್ ಮಾಡೋದಲ್ಲ, ಪೆನ್ನು ಪೇಪರಲ್ಲಿ ಬರಿಬೇಕು. ಓಕೆ, ಐ ವಾಂಟ್ ಆಲ್ ಆಫ್ ಯು ಟು ರೈಟ್ ಟುಡೇ. ಇದು ಮುಗಿದ ತಕ್ಷಣ ನೆಕ್ಸ್ಟ್ ಏನು ಕೆಲಸ ಇಲ್ಲ ನಿಮಗೆ, ಪ್ಲೀಸ್ ಡೂ ಇಟ್. ಓಕೆ, ಇಟ್ ಟೇಕ್ಸ್ 1 hour ಟೈಮ್ ಟು ಗೋ ಆನ್ ಕಾಂಟೆಂಪ್ಲೇಟಿಂಗ್. ಸೊ ಎಷ್ಟೋ ಜನ ಹುಟ್ಟುತ್ತಾನೆ ಅಪ್ಪ ಅಮ್ಮ ನೋಡಿರಲ್ಲ. ಇಫ್ ಯು ಹ್ಯಾವ್ ಸೀನ್ ಪೇರೆಂಟ್, ವೆರಿ ಗುಡ್. ಹುಟ್ಟು ನೋಡಿರ್ತಾರೆ, 10 ವರ್ಷದವರೆಗೂ ಅವ್ರ ತಂದೆ ತಾಯಿ ಜೊತೆ ಆಟ ಆಡಕ್ಕೆ ಅವ್ರಿಗೆ ಸಿಕ್ಕಿರಲ್ಲ, ದೇ ವುಡ್ ಹ್ಯಾವ್ ಲಾಸ್ಟ್ ಇಟ್. ಮೇ ಬಿ ಯು ಹ್ಯಾಡ್ ಯುವರ್ ಪೇರೆಂಟ್ಸ್ ಫಾರ್ ಸಮ್ ಇಯರ್ಸ್ ಆರ್ ಸಮ್ ಆಫ್ ಯು ಆರ್ ಸ್ಟಿಲ್ ಬ್ಲೆಸ್ಸಿಂಗ್. ನಿಮ್ಗಿನ್ನ ತುಂಬ ಸ್ಟ್ರಾಂಗ್ ಆಗಿದೆ ನಮ್ಮ ತಂದೆ ತಾಯಿ. ಸೇ ಲೈಕ್ ಯು ನೋ, ಐ ಆಮ್ ಬ್ಲೆಸ್ ಟು ಹ್ಯಾವ್ ಪೇರೆಂಟ್ಸ್, ಐ ನೋ ಐ ಹ್ಯಾವ್ ಪ್ಲೇಡ್ ವಿತ್ ದೆಮ್, ಐ ಆಮ್ ಬ್ಲೆಸ್ ಟು ಗಾನ್ ಟು ಎಜುಕೇಶನ್, ಐ ಆಮ್ ಬೆಸ್ಟ್ ಟು ಗೋ ಟು ದಿಸ್ ಕಾಲೇಜ್, ದಿಸ್ ಸ್ಕೂಲ್, ಐ ಆಮ್ ಬೆಸ್ಟ್ ಟು ಹ್ಯಾವ್, ಐ ಆಮ್ ಬ್ಲೆಸ್ಸಿಂಗ್ ಟು ಹ್ಯಾವ್ ದಿಸ್ 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 ದಿಸ್. ಐ ವಾಂಟ್ ಯು ಟು ಮೇಕ್ ಎ ನೋಟ್, ನಾಟ್ ಲೆಸ್ ದೆನ್ 500. ಸತ್ಯ 500 ಇದೆಯಾ? ಬರೀರಪ್ಪ, ಇದೆ 500. ಐಲ್ ರಿಪೀಟ್ ಅಗೇನ್, ಯು ಹ್ಯಾವ್ ಟು ರೈಟ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್ ಇನ್ ಲೈಫ್. ಅಂದರೆ ಯು ಗ್ರೇಟ್ಫುಲ್ ಫಾರ್, ವಾಟ್ ಆರ್ ಯುವರ್ ಗ್ರೇಟ್ಫುಲ್ ಫಾರ್ ಇನ್ ಲೈಫ್? ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಇಂಟರ್ನೆಟ್ ನೌ, ಥ್ಯಾಂಕ್ ಯು ಇಂಟರ್ನೆಟ್, ಥ್ಯಾಂಕ್ ಯು ಮೊಬೈಲ್, ಥ್ಯಾಂಕ್ ಯು ಫಾರ್ ದಿಸ್ ಟೀ ಶರ್ಟ್, ಐ ಆಮ್ ಲುಕಿಂಗ್ ವೆರಿ ಯು ನೋ ಲೈಕ್ ಸಿವಿಲೈಸ್ಡ್, ರೈಟ್? ಥ್ಯಾಂಕ್ ಯು ಫಾರ್ ದಿಸ್ ಹೌಸ್, ಥ್ಯಾಂಕ್ ಯು ಫಾರ್ ದ ಎಲೆಕ್ಟ್ರಿಸಿಟಿ, ಥ್ಯಾಂಕ್ ಯು ಫಾರ್ ದ CFL ಬಲ್ಬ್, ರೈಟ್? ಥ್ಯಾಂಕ್ ಯು ಫಾರ್ ದ ಮಾರ್ನಿಂಗ್ ಮಿಲ್ಕ್, ಥ್ಯಾಂಕ್ ಯು ಫಾರ್ ದ ಬ್ರೆಡ್ ಸ್ಲೈಸ್, ಥ್ಯಾಂಕ್ ಯು ಫಾರ್ ಮೈ ವೈಫ್, ಥ್ಯಾಂಕ್ ಯು ಫಾರ್ ಮೈ ಮದರ್ ಇನ್ ಲಾ, ಥ್ಯಾಂಕ್ ಯು ಐ ಆಮ್ ಸೀನ್ ಮೈ ಕಿಡ್ಸ್ ಇನ್ ದ ಮಾರ್ನಿಂಗ್, ದೇ ಸೆಡ್ ಹೈ ಪಪ್ಪಾ ಎಕ್ಸಲೆಂಟ್ ಮಾರ್ನಿಂಗ್. ರೈಟ್ ಡೌನ್ ಎವ್ರಿಥಿಂಗ್, ವಾಟ್ ಎವರ್ ಯುವರ್ ಬ್ಲೆಸ್ಸಿಂಗ್ಸ್, ಕರೆಕ್ಟ್? ಸೊ ಏನೇನಿಲ್ಲ ನಿಮಗೆ ಜೀವನದಲ್ಲಿ, ನೀವು ಕೇಳ್ದಿರ ಸಿಕ್ಕಿದೆ, ನೀವು ದುಡ್ದು ಬಂದಿದೆ, ವಾಟ್ ಎವರ್ ಹ್ಯಾಸ್ ಕಮ್ ಟು ಯು, ರೈಟ್ ಡೌನ್ ಎವ್ರಿಥಿಂಗ್. ರೈಟ್ ಫಾರ್ ದ ಸನ್ ರೈಸ್, ಥ್ಯಾಂಕ್ ಯು ಸನ್ ರೈಸ್, ಥ್ಯಾಂಕ್ ಯು ಸನ್, ಥ್ಯಾಂಕ್ ಯು ಟ್ರೀ, ಥ್ಯಾಂಕ್ ಯು ಬರ್ಡ್ಸ್. ಸೊ ಐ ವಾಂಟ್ ಯು ಟು ರೈಟ್ 500 ಥಿಂಗ್ಸ್ ವಿಚ್ ಯು ಆರ್ ಗ್ರೇಟ್ಫುಲ್ ಫಾರ್. ಎಷ್ಟು ಜನಕ್ಕೆ ಅರ್ಥ ಆಯಿತು? ಟೈಪ್ ಗ್ರೇಟ್ಫುಲ್, ಅರ್ಥ ಆಗಿರೋರು ಗ್ರೇಟ್ಫುಲ್ ಅಂತ ಬರೀರಿ. ಯಾ, ಹೌ ಮೆನಿ? 500.
ಒಂದು 10-20 ಬರೆದ್ಬಿಟ್ಟು ಹಾ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್, ದೆನ್ ಯು ಆರ್ ನಾಟ್ ರಿಫ್ಲೆಕ್ಟಿಂಗ್, ದೆನ್ ಯು ಆರ್ ನಾಟ್ ಗೋಯಿಂಗ್ ಇನ್ಸೈಡ್ ಪ್ರಾಪರ್ಲಿ, ಯು ನೋ ಯು ಆರ್ ಓನ್ಲಿ ಫಾರ್ವರ್ಡಿಂಗ್ ಎವ್ರಿವೇರ್. ಇಫ್ ಯು ಕೆನಾಟ್ ಗೋ ಔಟ್, ಗೋ ಇನ್ಸೈಡ್. ಐ ಆಮ್ ಗಿವಿಂಗ್ ಯು ಟಾಸ್ಕ್ ಟು ಗೋ ಇನ್ಸೈಡ್ ನೌ. ನಿಮ್ಗೆ ಒಳಗಡೆ ಹೋಗ್ಲಿಕ್ಕೆ ಕೆಲಸ ಕೊಡ್ತಾ ಇರೋದು ಇವಾಗ ಇನ್ ಎ ಸ್ಟ್ರಕ್ಚರ್ಡ್ ವೇ. ನಾನು ನಿನ್ನೆ ಕೂತ್ಕೊಂಡು ಐ ಹ್ಯಾವ್ ರಿಟರ್ನ್ ಆನ್ ದ ಹೋಲ್ ಸ್ಟ್ರಕ್ಚರ್ ವಾಟ್ ಐ ಹ್ಯಾವ್ ಟು ಡೂ ಫಾರ್ ದಿಸ್ 21 ಡೇಸ್ ಆಮೇಲೆ ಅನೌನ್ಸ್ ಮಾಡಿದ್ದು. ಓಕೆ, ಐ ಹ್ಯಾವ್ ನಾಟ್ ಡನ್ ಲೈಕ್ ಸಿಂಪ್ಲಿ. ದಿಸ್ ಇಸ್ ಎ ಸ್ಟ್ರಕ್ಚರ್, ಹ್ಯೂಮನ್ ಪವರ್ ಮಾಸ್ಟ್ರಿ ಫ್ರೀ ಆಫ್ ಕಾಸ್ಟ್. ನಾಳೆ ಯಾರಾದರೂ ಬರಲಿಲ್ಲ ಅಂದರೆ ಐ ಫೀಲ್ ದಿಸ್ ಯು ಆರ್ ಏನಂತ ಕರಿಬೋದು ಇದಕ್ಕೆ, ಐ ಡೋಂಟ್ ನೋ ವಾಟ್ ಟು ಸ್ಕೋಲ್ಡ್ ಯು. ಓಕೆ, ಏನು ಬರೀಬೇಕಂತ ಗೊತ್ತಿಲ್ಲ ನನಗೆ. ದುಡ್ಡು ಕೊಟ್ಟರೆ ವ್ಯಾಲ್ಯೂ ಕೊಡ್ತೀರಾ, ಫ್ರೀಯಾಗಿ ಕೊಟ್ಟರೆ ವ್ಯಾಲ್ಯೂ ಕೊಡಲ್ಲ ಅಂದರೆ ಯು ಡೋಂಟ್ ರೆಸ್ಪೆಕ್ಟ್ ಯುವರ್ ಟೀಚರ್. ಇಟ್ಸ್ ವೆರಿ ಸಿಂಪಲ್, ನಥಿಂಗ್ ಎಲ್ಸ್, ಬೇರೆ ಇನ್ನೇನೂ ಇಲ್ಲ. ಓಕೆ, ಬಿ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್. ಯು ಗ್ರೇಟ್ಫುಲ್ ಫಾರ್ ಕನ್ಸ್ಯೂಮ್ಯಾಕ್ಸ್ ಬಿ ಟಿ ಎ ಹೂ ಇಂಟ್ರೊಡ್ಯೂಸ್ ಟು ಯು ಇನ್ಕ್ಲೂಡಿಂಗ್ ದೇರ್ ನೇಮ್. ಓಕೆ, ಯು ಹ್ಯಾವ್ ಟು ಬಿ ಯು ನೋ ಥ್ಯಾಂಕ್ಫುಲ್ ಟು ಎವ್ರಿಥಿಂಗ್. ಸೊ ದಿಸ್ ಇಸ್ ಅ ಸ್ಟ್ರಕ್ಚರ್ಡ್ 21 ಡೇಸ್ ಹ್ಯೂಮನ್ ಮಾಸ್ಟ್ರಿ. ನಿಮ್ಮ ಪವರ್ನ ನಿಮ್ಗೆ ವಾಪಸ್ ತಂದು ತೋರಿಸ್ತಾ ಇರೋದು. ರೈಟ್, ಸೊ ಎಲ್ಲ ಕೈಯಲ್ಲಿ ಕೈಯಾರೆ ಬರೆದ ಮೇಲೆ ಯಾರು ನಿಮ್ಗೆ ನಿಮ್ಮ ಕಾಗುಣಿತಕ್ಕೆ ಗಣಿತ ನಿಮ್ಮ ಒಂದು ಬರವಣಿಗೆ ಅಕ್ಷರಕ್ಕೆ ಪ್ರೈಸ್ ಕೊಡಲ್ಲ. ಇಲ್ಲಿ ಬರೆಯೋದಕ್ಕೆ ಮಾತ್ರ ನಿಮ್ಗೆ ನಿಮ್ಗೆ ಪ್ರೈಸ್ ಸಿಗುತ್ತೆ ಒಳಗಡೆ 21 ಆಗಸ್ಟ್ರಲ್ಲಿ. ಓಕೆ, ಬರೀಬೇಕು, ಬರೆದ್ಮೇಲೆ ಏನು ಮಾಡಬೇಕು, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಂತ ಒಂದು ಆನ್ಲೈನ್ ಫೇಸ್ಬುಕ್ಕಲ್ಲಿ ಗ್ರೂಪ್ ಇದೆ. ನಾನು ಈ ವಾಟ್ಸಪ್ ಗ್ರೂಪ್ನ ಇನ್ನೊಂದು ಏನೋ ಕರೋನಾ ವೈರಸ್ ಗ್ರೂಪ್ ಮಾಡೋಕ್ಕೆ ಇಷ್ಟಪಡಲ್ಲ. ಓಕೆ, ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಪೋಸ್ಟ್ ವಾಟ್ ಎವರ್ ಯು ಆರ್ ಟೈಪ್ಡ್, ಇದ್ರಲ್ಲಿ ಹಾಕಬೇಡಿ. ಐ ವಿಲ್ ಸೆಂಡ್ ಯು ದಟ್ ಲಿಂಕ್, ಆ ಲಿಂಕ್ ನೀವು ಎಂಟರ್ ಆಗಿ ಎಲ್ಲರೂ ಅಲ್ಲಿ ನಿಮ್ಮ ಫೋಟೋನ ಹಾಕಿ. ದಟ್ಸ್ ನಥಿಂಗ್ ಎಲ್ಸ್. ಓಕೆ, ಐ ವಿಲ್ ಬಿ ವಾಚಿಂಗ್ ಇಟ್. ಐ ಜಸ್ಟ್ ಸೀ ದಟ್ ಓಕೆ ಯಾರು ಬರೆದಿದ್ದೀರಾ ಅಂತ. ಬರೆದಿದ್ದೀರಾ, ಯು ವಿಲ್ ಗೆಟ್ ಮೋರ್ ರಿಸಲ್ಟ್ಸ್. ದಟ್ಸ್ ವಾಟ್ ಐ ವಾಂಟ್. ಓಕೆ, ಸೊ ಹೌ ಮೆನಿ ಆಫ್ ಯು ವಾಂಟ್ ಟು ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್ನ, ಅಂದರೆ ಯುನೋ ಇನ್ ಅ ರೈಟ್ ವೇ ನಿಮ್ಮ ಬಿಸ್ನೆಸ್ ಸ್ಟ್ರಕ್ಚರ್ ಹೇಗಿದೆ, ಆ್ಯಂಡ್ ಯು ವಾಂಟ್ ಟು ಗೋ ಟು ನೆಕ್ಸ್ಟ್ ಲೆವೆಲ್. ಇಟ್ಸ್ ಅ ಟೈಮ್ ಫಾರ್ ಯು ಟು ಲರ್ನ್ ಸಮಥಿಂಗ್. ಸೊ ಐ ಆಮ್ ಗೋಯಿಂಗ್ ಟು ಸೆಂಡ್ ಟು ದಿಸ್ ಗ್ರೂಪ್ ಅ ಗೂಗಲ್ ಅನಾಲಿಸ್, ಗೂಗಲ್ ಫಾರ್ಮ್ ವಿಚ್ ಇಸ್ ಆನ್ ಯುವರ್ ಡಿಜಿಟಲ್ ಮಾಸ್ಟ್ರಿ, ಡಿಜಿಟಲ್ ಇಂಡೆಕ್ಸ್. ಸೊ ನಿಮ್ಮ ಬಿಸ್ನೆಸ್ ಎಷ್ಟು ಡಿಜಿಟಲ್ ಇದೆ, ನಿಮ್ದು ಬಿಸ್ನೆಸ್ ಎಷ್ಟು ಡಿಜಿಟಲ್ ಸ್ಟ್ರಕ್ಚರ್ ಇದೆ. ದಟ್ ಈಸ್ ನಾಟ್ ಮೈ ಎಕ್ಸ್ಪರ್ಟೀಸ್, ಐ ಆಮ್ ನಾಟ್ ಟೆಕ್ನಿಕಲಿ ಸ್ಟಿಲ್ ಗ್ರೇಟ್. ಐ ಆಮ್ ಅ ಬಿಸ್ನೆಸ್ ಎಕ್ಸ್ಪರ್ಟ್, ಐ ಆಮ್ ಅ ಬಿಸ್ನೆಸ್ ಕೋಚ್ ಅಂಡ್ ಲೈಫ್ ಕೋಚ್. ಸೊ ನಾವು ನಮ್ಮ ಕಂಪ್ನಿಗೆ ಒಬ್ಬ ಬಿಸ್ನೆಸ್ ಡಿಜಿಟಲ್ ಕೋಚ್ನ ಮೆಂಟರ್ ತಗೊಂಡಿದ್ವಿ, ಆ್ಯಂಡ್ ಐ ಸಿ ಹೀಸ್ ಎ ಗ್ರೇಟ್ ಇನ್ಸೈಟ್ ಈಸ್ ಹ್ಯಾವಿಂಗ್. ಸೊ 21 ನೀವೇನು ಮಾಡ್ಬೋದು, ಇನ್ ಅ ಸ್ಟ್ರಕ್ಚರ್ಡ್ ವೇ ಯು ಕ್ಯಾನ್ ಲರ್ನ್. ಇಟ್ಸ್ ಎ ಪೇಯ್ಡ್ ಪ್ರೋಗ್ರಾಮ್, ಬಟ್ ನಾಳೆ 75 ಕ್ಲಾಸ್ ಇರುತ್ತೆ, 6:30 to 7:30 ಆ 7:45 ಟಿಲ್ಗೂ. ಐ ವಿಲ್ ಸೆಂಡ್ ಯು ಅ ಲಿಂಕ್. ಅದಕ್ಕೆ ಜಾಯ್ನ್ ಆಗಬೇಕಂದ್ರೆ ಎರಡು ಕೆಲಸ ಮಾಡಬೇಕು, ಗೂಗಲ್ ಫಾರ್ಮ್ ಫಿಲ್ ಮಾಡಿ, ಪ್ಲಸ್ ಹೀ ಈಸ್ ಚಾರ್ಜಿಂಗ್ ಸಮ್ ₹100. ಐ ಆಮ್ ಚಾರ್ಜಿಂಗ್ ಆ್ಯಕ್ಚುಲಿ, ಬಿಕಾಸ್ ಐ ವಾಂಟ್ ಟು ಸಿ ಯುವರ್ ಸಿನ್ಸಿಯಾರಿಟಿ. ಇಟ್ಸ್ ಫಾರ್ ದಟ್. ಆ್ಯಂಡ್ ಅದಾದ್ಮೇಲಿಂದ ನಿಮ್ಮ ಇಂಡೆಕ್ಸ್ ನೀವು ನೋಡಿದ ಮೇಲಿಂದ ನಿಮ್ಮ ನಾಲೆಜ್ ಎಷ್ಟಿದೆ, ನಿಮ್ಗೇನು ಬೇಕು ಏನು ಬೇಡ ಅಂತ ಗೊತ್ತಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಡಿಸೈನ್ ಒಂದು ಪ್ರೋಗ್ರಾಮ್ ವೇರ್ ನೀವು ನಿಮ್ಮ ಮೊಬೈಲಲ್ಲೇ ಕೂತ್ಕೊಂಡು ಇಂಟರ್ನೆಟ್ಟಲ್ಲೇ ನೀವು 21 ನಿಮ್ಮ ನಾಲೆಜ್ನ ಗೈಡೆಡ್ ವೇ ನೀವು ಡಿಜಿಟಲಿ ಬಿಲ್ಡ್ ಮಾಡೋಂಥದ್ದು. ಇಂಟ್ರೆಸ್ಟೆಡ್ ಪೀಪಲ್ ಕಮ್ ಆ್ಯಂಡ್ ಅಟೆಂಡ್ ಟುಮಾರೋ ಸೆಷನ್. ಐ ವಿಲ್ ಸೆಂಡ್ ಯು ದ ಗ್ರೂಪ್ ಲಿಂಕ್. ಆ್ಯಂಡ್ ಅದಾದ್ಮೇಲಿಂದ ಈ ಗ್ರೂಪ್ ನಾನು ಅಡ್ಮಿನ್ ಓನ್ಲಿ ಫಾರ್ವರ್ಡ್ ಮಾಡೋದು ಮಾಡಿಬಿಡ್ತೀನಿ, ಸೊ ದಟ್ ಯು ಕೆನ್ ನಾಟ್ ಫಾರ್ವರ್ಡ್ ಎನಿಥಿಂಗ್ ಇನ್ ದಿಸ್ ಗ್ರೂಪ್. ಗುಡ್. ಆ್ಯಂಡ್ ಯಾ, ನೆಕ್ಸ್ಟ್ ವಿ ಹ್ಯಾವ್ ಗಾಟ್ 3 ಟೈಮ್. ಐ ವಾಂಟ್ ಫ್ರಮ್ ಯು ದ ಸಜೆಷನ್ ಆರ್ ಯು ರಿಕ್ವೆಸ್ಟ್ ವಾಟ್ ಐ ಕ್ಯಾನ್ ಡೂ ಫಾರ್ ಯು ಆಸ್ ಅ ಲೈಫ್ ಕೋಚ್, ಬಿಸ್ನೆಸ್ ಕೋಚ್. ವಾಟ್ ಈಸ್ ದಟ್ ಯು ನೀಡ್ ಅಂಡ್ ಐ ಕ್ಯಾನ್ ಡೂ ಫಾರ್ ಯು. ಸೊ ಒನ್ ಥಿಂಗ್ ನಾನು ಯೋಚನೆ ಮಾಡಿದೆ, ಪ್ರತಿದಿನ 3 ಜನದ ಪ್ರಶ್ನೆಯನ್ನ ಆನ್ಸರ್ ಮಾಡ್ತೀನಿ. ಓಕೆ, ಯಾರು ನನಗೆ ಟೈಪ್ ಮಾಡಿ ಕಳಿಸಿರ್ತೀರಾ, ಅಂಡ್ ಐ ವಿಲ್ ಆನ್ಸರ್ ದಟ್ 3 ಕ್ವಶನ್ಸ್ ರೈಟ್ ನೋ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಆರ್ ವಾಟ್ ಎವ್ರಿಬಡಿ ಆರ್ ಗೋಯಿಂಗ್ ಥ್ರೂ. ಐ ವಿಲ್ ಪಿಕ್ ಅಪ್ ದಿಸ್ 3 ಕ್ವಶನ್ಸ್ ಅಂಡ್ ಐ ವಿಲ್ ಆನ್ಸರ್. ಸೊ ಪ್ರತಿದಿನ ನಾನು ಯಾರಿಗೂ ಇಲ್ಲಿ ಕ್ವಶನ್ ಆನ್ಸರ್ ಸೆಷನ್ ಇಲ್ಲಿ ಹಾಲಲ್ಲಿ ಕೇಳೋದು ಇಲ್ವೇ ಇಲ್ಲ. ಜಸ್ಟ್ 30 minutes ಸೆಷನ್. ಓಕೆ, ಸೊ ಯು ಟೈಪ್ ಇಟ್ ಅಂಡ್ ಸೆಂಡ್ ಮೀ, ಐ ವಿಲ್ ಪ್ಲಾನ್ ಅಂಡ್ ಐ ವಾಂಟ್ ಯು ಟು ಸೆಂಡ್ ಇಟ್ ಇನ್ ಅ ವೆರಿ ರೆಸ್ಪೆಕ್ಟ್ಫುಲ್ ವೇ. ನನ್ನ ಹೆಸರು ಸೋ ಅಂಡ್ ಸೋ, ನನ್ನ ಬಿಸ್ನೆಸ್ ಇದು, ನನಗೀಗ ಈ ಎಫೆಕ್ಟ್ ಆಗಿದೆ, ಹೌ ಕೆನ್ ಐ ಟೇಕ್ ಟು ನೆಕ್ಸ್ಟ್ ಲೆವೆಲ್. ಓಕೆ, ದಿಸ್ ಇಸ್ ವಾಟ್ ಐ ವಾಂಟ್ ಫ್ರಮ್ ಆಲ್ ಆಫ್ ಯು. ದ ಮೂಮೆಂಟ್ ಯು ಸೆಂಡ್, ಯು ಹ್ಯಾವ್ ಟು ಸೆಂಡ್ ಮೀ ಮಾರ್ನಿಂಗ್. ಎವ್ರಿ ಡೇ ಮಾರ್ನಿಂಗ್ 9:00 ಇಸ್ ಸೆಷನ್, 9:30 ಐ ವಿಲ್ ಸ್ಟಾಪ್ ದ ಕ್ಲಾಸ್, 30 minutes ಸೆಷನ್. ವೆಲ್,
thank you so much, 2 minutes is left. So you request what they can do for the community again, and you send your questions. Probably voice messages kalisidre tumba chenagirutta, so that I can document and I know who are you, what business you are into, and I can give the answers to all of you. Thank you so much. I know 21 days, we all be very powerful, positive and strong and ready to take and receive the, you know, century's best opportunity in the next level thonda credit irthi now. Thank you so much. So I'll keep this open mobile till, you know, the group 1 hour on it. Whatever you have learned, you share there. ಮೊದಲೇದು ಎರಡನೇದು 1 hourಲ್ಲಿ ಬರೀರಿ, ನೀವು ಯಾವ ಗ್ರೂಪ್ ನೀವು ಜಾಯ್ನ್ ಆಗಿ ಅಲ್ಲಿ ನೀವು ನಿಮ್ಮ ಫೋಟೋಸ್ ಹಾಕಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಫೇಸ್ಬುಕ್ ಗ್ರೂಪಲ್ಲಿ ನೀವು ಹಾಕಬೇಕು. ಮೂರನೇದು ನಾಳೆ ಸಂಜೆ ಕ್ಲಾಸ್ ಇದೆ, ದಟ್ ಈಸ್ ಎ ಪೇಡ್ ಪ್ರೋಗ್ರಾಮ್ ಬೈ ಎ ಡಿಜಿಟಲ್ ಕೋಚ್, ನಾಟ್ ಫ್ರಮ್ ಮೈ ಸೈಡ್, ಬಟ್ ನಾನು ಇರ್ತೀನಿ ಆ ಸೆಷನಲ್ಲಿ, ಐ ವಿಲ್ ಗೈಡ್ ಯು ಥ್ರೂ ಆಲ್. ನಾಳೆ ಬೆಳಗ್ಗೆ ಸೆಷನ್ ಇರುತ್ತೆ, ವಿತಿನ್ 1 hour ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಆಕ್ಟಿವಿಟಿ, ಆರ್ ಬಿಫೋರ್ ಲಂಚ್ ಪ್ಲೀಸ್ ಡೂ ಯುವರ್ ಆಕ್ಟಿವಿಟಿ ಅಂಡ್ ಕಂಪ್ಲೀಟ್ ಇಟ್. Thank you so much. 5 things. Pause. Safe. Be safe. Reflect andre simha atmavalokana mara time. Gen, like family, naavu, nambage, elladru bage, jeevanad bage, prakruti bage, elladru bage reflect mara time idu. And next, prepare for the next. And next comes is, what next? Upgrade yourself. Love you so much.